ಮುಖ್ಯವಾಗಿ ಸರ್ ಮಂಡ್ಯ ಸಂಸದೆ ಸುಮಲತಾ ಅವ್ರನ್ನ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳ್ತೀವಿ ಹಿಂದೆ ಕೂಡ ಅವ್ರ ಮನಸ್ಸು ಬಿಜೆಪಿ ಮೇಲೆ ಇದೆ ಅಂತ ತಗೊಂತೀವಿ ಮತ್ತೆ ಹೇಳಿದ್ರು ಆ ಥರದ ಏನಾರು ನಡೆದಿದ್ದಾವ ಸರ್ ಈಗ ವರಿಷ್ಠ ಮಟ್ಟದಲ್ಲಿ ಪ್ರಸ್ತಾಪ ನಾವು ಮಾಡಿದ್ದೀವಿ ಸುಮಲತಾ ಅವ್ರನ್ನ ಸೇರಿಸ್ಕೋಬೇಕು ಅನ್ನೋದು ನಾನು ಈ ಭಾಗದ ಒಂದಷ್ಟು ಜನ ಮುಖಂಡರುಗಳು ನಾವೆಲ್ಲ ಪ್ರಸ್ತಾಪ ಮಾಡಿದ್ದೀವಿ ಬಹುಶಃ ಈಗ ತೀರ್ಮಾನ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಇದ್ದೀವಿ ಆದಷ್ಟು ಬೇಗ ತೀರ್ಮಾನ ಆಗ್ಬೋದು ಸುಮಲತಾ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಬನ್ನಿ ನಮ್ಮ ಪಕ್ಷಕ್ಕೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಲ್ಲಿ ಜನಸೇವೆ ಮಾಡಲಿಕ್ಕೆ ಏನೂ ಅವಕಾಶ ಇಲ್ಲ ಅಂತ ಅವ್ರು ಭಾಳ ದಿನಗಳ ಬೇಡಿಕೆ ಇತ್ತು ಮೈಸೂರು ಶುಗರ್ ಫ್ಯಾಕ್ಟ್ರಿ ಆಗಬೇಕು ಅಂತೇಳಿ ನಮ್ಮ ಸರ್ಕಾರ ಅದನ್ನು ಶುಗರ್ ಫ್ಯಾಕ್ಟ್ರಿನ ಓಪನ್ ಮಾಡಿದೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಅವರು ಕೂಡ ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ಏನು ಕೇಳೋದೇನು ಕೇಳಪ್ಪ ನಿನ್ನೆ ಒಂದು ಆಡಿಯೋ ಲೀಕ್ ಆಗಿತ್ತಲ್ಲ ಸರ್ ಅದನ್ನ ನೀವು ನಂಬಲ್ಲ ಅಂತ ಹೇಳಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಈಗ ನಾನು ಅಧಿಕೃತವಾಗಿ ಅದೆಲ್ಲೂ ಮಾತನಾಡಿದಲ್ಲ ನನ್ನ ಆಡಿಯೋನು ಕೇಳಲಿಲ್ಲ ಅದು ಎಲ್ಲೋ ಖಾಸಗಿಯಾಗಿ ಮಾತಾಡಿರ್ತಕ್ಕಂಥ ವಿಚಾರ ಇರ್ಬೋದು ಅದು ನಂದು ವಾಯ್ಸು ಅಂತಲೂ ನನಗೇನು ಅದು ಗ್ಯಾರಂಟಿ ಇಲ್ಲ ಆಗಿದ್ರೂ ಕೂಡ ವೈಯಕ್ತಿಕವಾಗಿ ಖಾಸಗಿಯಾಗಿ ನಾವು ಸ್ವಾಭಾವಿಕವಾಗಿ ಮಾತಾಡಿದಂಥ ವಿಚಾರಗಳನ್ನು ಸಾರ್ವತ್ರಿಕಗೊಳಿಸೋದು ಎಷ್ಟು ಮಟ್ಟಿಗೆ ಸರಿ ಅದನ್ನು ಇಟ್ಕೊಂಡು ಇಡೀ ಮಾಧ್ಯಮ ಸಮೂಹ ಚರ್ಚೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಆದ್ರೂ ನನ್ನ ವಿಚಾರ ಮಾಧ್ಯಮದ ಮುಂದೆ ಮಾಧ್ಯಮದ ಹಿಂದೆ ಒಂದೇ ಇರ್ತದೆ ಪಕ್ಷವನ್ನು ಸಂಘಟನೆ ಮಾಡಬೇಕು ಆ ದೃಷ್ಟಿಯಿಂದ ನನ್ನ ಮಾತಿನಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದರೂ ಕೂಡ ನನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೊಂದಾಣಿಕೆ ಬೇಡ ಪಕ್ಷ ಸಂಘಟನೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಅನುಕೂಲಗಳು ಹಳೆ ಮೈಸೂರು ಭಾಗದಲ್ಲಿ ದಕ್ಕಬೇಕು ಅಂತ ನನ್ನ ಆಶಯ ಆ ದೃಷ್ಟಿಯಿಂದ ನಾನು ಮಾತಾಡಿರ್ಬೋದೇ ಹೊರತು ನಾನು ಯಾವುದೇ ರೀತಿಯ ಯಾರ್ದನ್ನು ದುರುದ್ದೇಶದಿಂದ ಮಾತಾಡಿದಂಥ ವಿಚಾರ ಅಲ್ಲ ಈಗ ಇದು ರಾಜಕಾರಣ ರೀ ರಾಜಕಾರಣ ಚಾಣಕ್ಯನ ಕಾಲದಿಂದಲೂ ಕೂಡ ಷಡ್ಯಂತ್ರಗಳು ಅದಕ್ಕೆ ಪ್ರತಿ ಷಡ್ಯಂತ್ರಗಳು ನಡೀತಾ ಇರ್ತವೆ ಆದರೆ ನಮ್ಮ ಉದ್ದೇಶ ಈ ಭಾಗದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಪ್ರಾಮಾಣಿಕವಾಗಿ ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಇರೋದ್ರಿಂದ ನಮ್ಮ ಪಕ್ಷ ಅಧಿಕಾರ ಇದ್ದಾಗ ಒಂದಷ್ಟು ಕೆಲಸ ಮಾಡಬೇಕು ಅಂತ ಅಭಿಲಾಷೆ ನನಗೂ ಇರ್ತದೆ ಆ ದೃಷ್ಟಿನಲ್ಲಿ ನಾನು ಪ್ರಯತ್ನಗಳು ಮಾಡ್ತಾ ಇರ್ತೀನಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ